ನೆನಪು ಮಾಡ್ಕೊಳ್ಳೋ ತರ ನಿಜವಾದ ಹೀರೋಗಳು ಅವರು ಹೇಳ್ಬೇಕು ಅಂದ್ರೆ ನಮಗೊಂದು ಕತ್ತಲೆ ದಿನ ಅಂತಾರಲ್ಲ ಅದನ್ನ ಹೇಳಿದ್ರೆ ತಪ್ಪಾಗ್ಬೋದು. ಅಂದ್ರೆ ನಮಗೋಸ್ಕರ ಅವರೆಲ್ಲ ಗಡಿ ಭಾಗದಲ್ಲಿ ನಿಂತ್ಕೊಂಡು ತುಂಬ ಕಷ್ಟ ಬೀಳ್ತಾರೆ. ಜೊತೆಗೆ ಏನೋ ನಾವು ಏನು ಮಾತಾಡಿದ್ರೆ ಕಮ್ಮಿ ಆಗುತ್ತೆ, ಏನು ಮಾಡಿದ್ರೆ ಕಮ್ಮಿ ಆಗುತ್ತೆ. ನಮ್ಮ ಮಂಡ್ಯದಲ್ಲಿ ಹುಡುಗ ಕೂಡ ಅದರಲ್ಲಿ ಸೇರಿದ್ವಿ. ಆದರೆ ಅಲ್ಲಿ ಭಾಗಿಯಾಗಿರುವಂಥ 40 ಜನನೂ ಇಂಡಿಯನ್ಸ್. ನಾವು ಫಸ್ಟಿಗೆ ಇಂಡಿಯನ್ ಆಗಿ ಮಾತಾಡಬೇಕು. ತುಂಬ ದುಃಖ ಆಗುತ್ತೆ ಅನ್ನೋದಕ್ಕಿಂತ ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಎಲ್ಲರೂ ಹೆಲ್ಪ್ಲೆಸ್ ಆಗಿದ್ದೀವ, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಡೆಫಿನೆಟ್ಲಿ ಇಟ್ಸ್ ಅ ಬ್ಲ್ಯಾಕ್ ಡೇ ಫಾರ್ ಅಸ್. ಒಬ್ಬ ನಾಗರಿಕ ಆಗಿ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತೀರಿ, ಏನು ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತೀರಿ ನಾಗರಿಕ ಆಗಿ? ಅಂದರೆ ನನಗೆ ಅದ್ರ ಬಗ್ಗೆ ಹೇಳೋದಕ್ಕಿಂತ ನಾವು ಏನು ಮಾಡ್ತೀವಿ ಅದು ಮುಖ್ಯ. ಸೊ ನಾವೇನಾದರೂ ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿ. ನಮ್ಮ ಸಿನಿಮಾದ ಬಗ್ಗೆ ನಟಿಸಾರು ತುಂಬ ಚೆನ್ನಾಗಿ ಹೋಗ್ತಾರೆ. ಹೌದು ಹೌದು, ಎಲ್ಲರ ಆಶೀರ್ವಾದ, ಎಲ್ಲರ ಪ್ರೀತಿಯ ವಿಶ್ವಾಸ. ಅವರು ನಮ್ಮ ಇಡೀ ಟೀಮ್ ಏನು ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅದನ್ನು ನೋಡಿ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಕನ್ನಡ ಜನತೆಗೆ, ಚಿತ್ರ ಪ್ರೇಕ್ಷಕರಿಗೆ ಧನ್ಯವಾದಗಳು. ಇದು ತುಂಬ ತುಂಬ ಹಳೆ ನೆನಪು. ಅಂದರೆ ಅಪ್ಪಾಜಿಯವ್ರ ಜೊತೆ ಸುಮಾರು ಸಲ ಬಂದಿದ್ದೀನಿ ಇಲ್ಲಿ. ಜೊತೆಗೆ ಒಂದು ಮುತ್ತಿನ ಕತೆನೂ ಫಿಲಮ್ ಶೂಟಿಂಗ್ ನಡಿಬೇಕಾದ್ರೆ ಇಲ್ಲೇ ಮಲ್ಪೆಲೆ ಶೂಟ್ ಮಾಡಿದ್ವಿ. ಸೊ ಆ ಸಂದರ್ಭದಲ್ಲಿ ಇಲ್ಲೇ ಮಣಿಪಾಲ್ ಇದ್ದುಕೊಂಡು ಸುಮಾರು ಒಂದು 30 ದಿನ ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿದಂಥ ಪಿಕ್ಚರ್ ಶೂಟಿಂಗ್ ಮಾಡಿದಂಥ ಸೆಂಟ್ ಮೇರಿಸ್ ಐಲ್ಯಾಂಡ್ ನಡೀತು. ಸುಮಾರು ಒಂದು 25-30 ದಿನ ಆ ನೆನಪುಗಳೆಲ್ಲ ಮತ್ತೆ ಬರುತ್ತೆ ಅದು ಇಲ್ಲಿ ಬಂದಾಗ. ಇಲ್ಲಿ ಬರ್ತಾ ಹೋಗ್ತಾ ಇರ್ತೀವಿ, ಆದರೆ ಉಡುಪಿಗೆ ಬಂದು ಸುಮಾರು ವರ್ಷ ಆಗಿತ್ತು ನಾನು. ಈಗೇನು ಶೂಟಿಂಗ್ ಆಗ್ತಾ ಇದೆ? ಹೌದು, ಇಲ್ಲಿ ಯುವರತ್ನ ಸಿನಿಮಾದ ಶೂಟಿಂಗ್ ನಡೀತಾ ಇದೆ.